ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಪ್ರತಿಯೊಬ್ಬರೂ ಮನೆಯಲ್ಲಿದ್ದು ವೈರಸ್ ವಿರುದ್ಧ ಹೋರಾಡಲು ಭಾನುವಾರ ಏಪ್ರಿಲ್ 5ರಂದು ರಾತ್ರಿ 9:09 ಕಾಲ ಮನೆಯ ಬೆಳಕು ಆರಿಸಿ ದೀಪದ ಬೆಳಕು ಹಚ್ಚಿ ವೈರಸ್ ವಿರುದ್ಧ ಹೋರಾಟಕ್ಕೆ ಮೋದಿಯವರು ಕರೆ ನೀಡಿರುವ ಹಿನ್ನೆಲೆ ಮನೆಯ ಲೈಟ್ ಆಫ್ ಮಾಡಿ ದೀಪದ ಬೆಳಕು ಹಿಡಿದ ಪುಟ್ಟ ಬಾಲಕಿ ದೇಶಕ್ಕೆ ಕಾಡುತ್ತಿರುವ ವೈರಸ್ ವಿರುದ್ಧ ಹೋರಾಟಕ್ಕೆ ಬೆಂಬಲ ನೀಡಿರುವ ಕ್ಷಣ ಕಂಡುಬಂತು. ಚೀನಾದಿಂದ ಆರಂಭವಾದ ಕೊರೋನಾ ವೈರಸ್ ನೋಡ್ ನೋಡುತ್ತಲೇ ಇಡೀ ದೇಶವನ್ನೇ ವ್ಯಾಪಿಸಿದೆ. ಭಾರತ ವೈರಸ್ನಿಂದ ಸಾವು ಹೆಚ್ಚಾಗಿದೆ. ವೈರಸ್ ಸೋಂಕಿತರ ಸಂಖ್ಯೆಯೂ ಸಹ ಹೆಚ್ಚಾಗ್ತಿದೆ. ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಚ್ 22ರಂದು ಯಾರೂ ಸಹ ಮನೆಯಿಂದ ಆಚೆ ಬರದೆ ಸಂಜೆ 5 ಗಂಟೆಗೆ ಚಪ್ಪಾಳೆ ಮೂಲಕ ದೇಶದ ವೈದ್ಯರಿಗೆ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಿದರ ಬೆನ್ನಲ್ಲೇ ಏಪ್ರಿಲ್ 5ರಂದು ರಾತ್ರಿ 9:09 ಕಾಲ ಮನೆಯ ಲೈಟ್ಗಳನ್ನ ಆರಿಸಿ ದೀಪಗಳನ್ನ ಹಾಗೂ ಮೊಬೈಲ್ ಟಾರ್ಚ್ಗಳ ಮೂಲಕ ವೈರಸ್ ವಿರುದ್ಧ ನಾವೆಲ್ಲ ಹೋರಾಡೋಣ ಎಂದು ಮೋದಿಯವರು ಕರೆ ನೀಡಿರುವ ಹಿನ್ನೆಲೆ ನಾಲ್ವಾರ್ ಗ್ರಾಮದ 8 ವರ್ಷದ ಬಾಲಕಿ ರಾಜಶ್ರೀ ಸಂಜಯ್ ಕುಲಕರ್ಣಿ ಬಾಗಿಲಲ್ಲಿ ಹಣತೆ ಬೆಳಗಿಸಿ ದೇಶದ ಜನತೆ ಆರೋಗ್ಯದಿಂದ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದಾಳೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ವರ್ಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶಖಾಯನ ಬಾಪ್ಟಿಸ್ಟ್ ಅಕಾಡೆಮಿ ನಿಯರ್ PND ಕ್ವಾರ್ಟರ್ಸ್ ಓಲ್ಡ್ ಜೇವಗಿ ರೋಡ್ ಕಲಬುರಗಿ.